ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ವಿಜಯಕುಮಾರ್ ಅವರಿಗೆ ಮೊದಲ ಪ್ರಶ್ನೆ, ನಾವು ಉತ್ಪನ್ನಗಳಿಗೆ ಹೋಗುವ ಮೊದಲು, ಇತ್ತೀಚಿನ ದಿನಗಳಲ್ಲಿ ಈ ಜೇನು ಕೃಷಿ ಹೆಚ್ಚು ಹೆಚ್ಚು ಆಕರ್ಷಣೆಗೆ ಒಳಗಾಗ್ತಾ ಇದೆ, ಅಂದರೆ ಹೆಚ್ಚು ಜನ ಇದನ್ನು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲಗಳಿದೆ ಅಂಥೇಳಿ. ಜೇನು ಸಾಕಾಣಿಕೆ ಅಂದ ತಕ್ಷಣ ಪ್ರಥಮವಾಗಿ ನಾವು ಜೇನು ಮತ್ತು ಬೇರೆ ಬೇರೆ ಉತ್ಪನ್ನಗಳು ನಮಗೆ ಲಭ್ಯ ಆಗ್ತದೆ, ಅದರ ಜೊತೆಗೆ ಪರಾಗಸ್ಪರ್ಶದ ಅನುಕೂಲ ಕೂಡ ಆಗುತ್ತೆ. ನಮ್ಮ ಕೃಷಿ ತೋಟಗಾರಿಕಾ ಬೆಳೆಗಳ ಪರಾಗಸ್ಪರ್ಶದಿಂದ ನಮ್ಮ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಅದು ಒಂದಾದರೆ ಎರಡನೇದಾಗಿ ಜೇನು ಉತ್ಪನ್ನಗಳು. ಸಾಮಾನ್ಯವಾಗಿ ನಾವೆಲ್ಲ ಜೇನು ಸಾಕಾಣಿಕೆ ಅಂದ ತಕ್ಷಣ ಕೇವಲ ಜೇನು ಅಂತ ಮಾತ್ರ ಅಂದ್ಕೊಂಡಿದ್ದೀವಿ. ಅದು ಹೌದು ಕೂಡ, ಜೇನು ಅಷ್ಟು ಪ್ರಾಮುಖ್ಯತೆ ಇರುವಂಥ ಉತ್ಪನ್ನ. ಅದರ ಜೊತೆಗೆ ಬೇರೆ ಅನೇಕ ಉತ್ಪನ್ನಗಳಿದ್ದಾವೆ. ಈಗ ಮೇಣ ಸಿಗುತ್ತೆ, ಅಂಟು ಸಿಗುತ್ತೆ, ರಾಜಶಾಹಿ ರಸ, ಹಾಗೆ ಜೇನು ವಿಷ, ಪರಾಗ, ಈ ಥರ ಬೇರೆ ಬೇರೆ ಉತ್ಪನ್ನಗಳಿದ್ದಾವೆ. ಇವುಗಳನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡೋದ್ರಿಂದ ನಮಗೆ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಅಂದರೆ ಪೂರಕ ಆದಾಯ ಸಿಗುತ್ತೆ ಅಂತೇಳಿ. ಇದರಿಂದ ನಮಗೆ ಒಂದು ಕಡೆ ಪರಾಗಸ್ಪರ್ಶದ ಮುಖಾಂತರ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ಉತ್ಪನ್ನಗಳ ಮಾರಾಟದಿಂದ ನಮಗೆ ಆದಾಯ ಹೆಚ್ಚಕ್ಕೆ ಸಾಧ್ಯ ಆಗುತ್ತೆ. ಈಗ ತಾವು ಹೇಳ್ತಾ ಇದ್ರೆ ಇದರಿಂದ ತುಪ್ಪ ಬರುತ್ತೆ, ಮೇಣ ಬರುತ್ತೆ, ಅಂಟು ಬರುತ್ತೆ.